ಯಲಹಂಕ ಉಪನಗರದ ಪ್ರತಿಷ್ಠಿತ ನ್ಯೂಟೌನ್ ಕ್ಲಬ್ನಲ್ಲಿ ಭಾನುವಾರ ಸಂಜೆ ಏರ್ಪಡಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಮತ್ತು ನ್ಯೂಟೌನ್ ಕ್ಲಬ್ನ 34ನೇ ವಾರ್ಷಿಕೋತ್ಸವವನ್ನು ಆಡಳಿತ ಮಂಡಳಿಯ ಸದಸ್ಯರುಗಳು ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಅವರು ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಭೂಮಿಗೆ ತಾಯಿಯ ಸ್ಥಾನ ನೀಡಿ ಗೌರವಿಸಲಾಗುವುದು. ನಾವು ನೆಲೆಸಿದ ಭೂಮಿಯನ್ನು ಮಾತೃಭೂಮಿ, ವಸುಂಧರೆ ಎಂಬ ಹಲವು ಗೌರವಯುತ ಅಭಿಧಾನಗಳಿಂದ ಸಂಬೋಧಿಸಲಾಗುತ್ತದೆ. ನಮ್ಮ ಮಾತೃಭೂಮಿ ಅಥವಾ ಮಾತೃಭಾಷೆಯ ಬಗ್ಗೆ ಲಘುವಾಗಿ ಮಾತನಾಡುವುದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಎಂದರು. ಮತ್ತು ನ್ಯೂಟೌನ್ನ ಕ್ಲಬ್ನ ಆಡಳಿತ ಮಂಡಳಿಯವರು ಮನವಿ ಮಾಡಿಕೊಂಡಿದ್ದು, ಇದಕ್ಕಾಗಿ ಪ್ರಗತಿಯಲ್ಲಿರೋ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಬೃಹತ್ತಾದ ಸಿಎ ಜಾಗವನ್ನು ನೀಡೋ ನಿಟ್ಟಿನಲ್ಲಿ ಬಿಡಿಎ ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ನ್ಯೂಟೌನ್ ಕ್ಲಬ್ಗೆ ಕೊಡಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಣಿಬೆನ್ನೂರು ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡರವರು, ಖ್ಯಾತ ಖಳನಟ ಶ್ರೀ ಶೋಭರಾಜ್, ನ್ಯೂಟೌನ್ ಕ್ಲಬ್ನ ಅಧ್ಯಕ್ಷರಾದ ಮಾನ್ಯ ಶ್ರೀ ಜಕ್ಕೂರು ದೇವರಾಜಪ್ಪ, ಉಪಾಧ್ಯಕ್ಷರಾದ ಶ್ರೀ ಬಿಎಲ್ ಶ್ರೀನಿವಾಸ್, ಕಾರ್ಯದರ್ಶಿ ಶ್ರೀ ಮಂಜುನಾಥ್ ವಿ, ಜಂಟಿ ಕಾರ್ಯದರ್ಶಿ ಶ್ರೀ ಮುನೇಗೌಡ, ಖಜಾಂಚಿ ಡಾಕ್ಟರ್ ಆರ್ ಪ್ರಸನ್ನ ಕುಮಾರ್, ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮಾನ್ಯ ಶ್ರೀ ಎಸ್ಜಿ ನರಸಿಂಹಮೂರ್ತಿ, ಮಾನ್ಯ ಎಸ್ಟಿಡಿ ಮೂರ್ತಿ ಶ್ರೀ ಕೃಷ್ಣಾರೆಡ್ಡಿ ವಿ, ಶ್ರೀ ವೈಎಸ್ ನಾಗರಾಜ್ ಗೌಡ, ಶ್ರೀ ಶಂಕರಪ್ಪ, ಜಿಎಂ ಮಾನ್ಯ ಶ್ರೀನಿವಾಸ್ ಆರ್, ಶ್ರೀ ಉದಯ್ ಕುಮಾರ್ ಎಸ್ಎನ್ ಸೇರಿದಂತೆ ನ್ಯೂಟೌನ್ನ ಕ್ಲಬ್ನ ಸದಸ್ಯರು, ಆಡಳಿತ ವರ್ಗದವರು, ಕುಟುಂಬ ವರ್ಗದವರು, ಬಂಧು ಮಿತ್ರರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನ್ಯೂಟೌನ್ ಕ್ಲಬ್ನಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ಹಾಗೂ ಕ್ಲಬ್ಬಿನ 34ನೇ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು, ಮಾನ್ಯ ಶಾಸಕರು ಯಲಹಂಕ ಸೋಲಿಲ್ಲ ಸರದಾರ 4ನೇ ಸರಿಗೆ ಶಾಸಕರಾಗಿದ್ದಾರೆ, ಅವರಲ್ಲದೆ ನಮ್ಮ ಪ್ರಕಾಶ್ ಕೋಳಿವಾಡ ಅವರು ಕೂಡ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಚಲನಚಿತ್ರ ನಟರಾದ ಶೋಭರಾಜ್ ಕಡವರು ಇವತ್ತು ನಮ್ಮ ಕ್ಲಬ್ಬಿಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಈ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಕ್ಲಬ್ಬಿನ ಕಡೆಯಿಂದ ಒಂದು ನಗೆ ಹಬ್ಬ ಅಂತ ಹಬ್ಬನೇ ಮಾಡ್ತಿದ್ದೀವಿ. ರಾಜ್ಯೋತ್ಸವ ಒಂದು ಹಬ್ಬ, ಆ ಹಬ್ಬದಲ್ಲಿ ನಗೆ ಹಬ್ಬ ಒಂದು ಆಚರಣೆ ಮಾಡೋಕ್ಕೆ ನಮ್ಮ ಖ್ಯಾತ ರಿಚರ್ಡ್ ಲೂಯಿಸ್ ತಂಡದವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಕ್ಲಬ್ನ ಸದಸ್ಯರನ್ನೆಲ್ಲ ಕುಟುಂಬವರನ್ನೆಲ್ಲ ಆಚರಣೆ ಸಂಭ್ರಮ ಮಾಡೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ತಾವೆಲ್ಲರೂ ಬಂದಿದ್ದಕ್ಕೆ ನಮಗೆ ಸಂತೋಷ. ಮುಖ್ಯವಾಗಿ ಬೇರೆ ಏನೇನು ಕಾರ್ಯಕ್ರಮ ಇವಾಗ ನಮ್ಮ ಪ್ರತಿಭಾ ಪುರಸ್ಕಾರ ಈ ಥರದ್ದೆಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ. ಕ್ಲಬ್ಬಿನ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅತಿ ಹೆಚ್ಚು ಅಂಕಗಳನ್ನು ಪಡೆದವ್ರಿಗೆಲ್ಲ ಕರೆದು ಅವರ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಪುರಸ್ಕಾರ ಮಾಡ್ತೀವಿ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಆಚರಣೆ ಮಾಡ್ತೀವಿ. ಕ್ರೀಡೆಗಳಲ್ಲಿ ಗೆದ್ದಿರೋರಿಗೆಲ್ಲ ಬಹುಮಾನ ನಮ್ಮ ಮುಖ್ಯ ಅತಿಥಿಗಳಾದ ಪ್ರಕಾಶ್ ಕೊಳಿವಾಡ ಅವರು, ಶೋಭರಾಜ್ ಅವರೆಲ್ಲ ಹಂಚಿದ್ದಾರೆ ಹಾಗೂ ಕ್ಲಬ್ಬಿನ ಹಿರಿಯ ಸದಸ್ಯರಿಗೆ 10 ಹಿರಿಯ ಸದಸ್ಯರಿಗೆ ನಾವು ಸನ್ಮಾನ ಮಾಡ್ತೀವಿ. ಇದೊಂದು ವಾಡಿಕೆ, ನಮ್ಮ ಕ್ಲಬ್ಬಿನ ಒಂದು 10 ಹಿರಿಯ ಸದಸ್ಯರಿಗೆ ಕರೆದು ಅವ್ರನ್ನೆಲ್ಲ ಸನ್ಮಾನ ಮಾಡಿ ಅವರ ಕ್ಲಬ್ಬಿಗೆ ಅವರ ಕೊಡುಗೆಯನ್ನು ನಾವು ಸ್ಮರಿಸ್ತೀವಿ. ಕ್ಲಬ್ಬಲ್ಲಿ ಒಟ್ಟು ಎಷ್ಟು ಸದಸ್ಯರು ಇದ್ದಾರೆ ಸರ್? ಕ್ಲಬ್ಬಿನಲ್ಲಿ ಇವತ್ತು 681 ಸದಸ್ಯರಿದ್ದಾರೆ. ಅದರಲ್ಲಿ ನಮ್ಮ MLA ವಿಶ್ವನಾಥ್ ಅವರು ಹಾಗೂ ಪ್ರಕಾಶ್ ಕೋಲಿವಾಡ ಅವರು ಕೂಡ ನಮ್ಮ ಸದಸ್ಯರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಮ್ಮ ಶಾಸಕರಾದಂಥ MLA ವಿಶ್ವನಾಥ್ ಅವರು ತುಂಬ ಸಹಾಯ ಹಸ್ತ ಕೊಡ್ತಾರೆ ಕ್ಲಬ್ಬಿನ ಬೆಳವಣಿಗೆಗೆ. ಅವರಿಗಾಗಲೇ ಹೇಳಿದಂತೆ ಇವತ್ತು ಸಭೆಯಲ್ಲಿ ಕೂಡ ಹೇಳಿದರು, ಬರುವ ನಮ್ಮ BDA ಲೇಔಟ್ನಲ್ಲಿ ನಮ್ಮ ಕ್ಲಬ್ಬಿಗಾಗಿ CA ಸೈಟ್ನ ಒಂದು 2 ಎಕರೆ ಸೈಟ್ನ ಕೊಡಿಸ್ತೀವಿ ಅಂತ ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರನ್ನ ಅವರ ಹಿಂದೆ ಬಿದ್ದು ನಾವು ಏನಾದರೂ ಮಾಡಿ ಕ್ಲಬ್ಬಿಗೆ ದೊಡ್ಡ ಜಾಗವನ್ನು ತಗೊಂಡು ಇನ್ನೂ ದೊಡ್ಡದಾಗಿ ಒಂದು ರೆಸಾರ್ಟ್ ಟೈಪ್ ಮಾಡೋಣ ನಮ್ಮ ನ್ಯೂಟೌನ್ ಕ್ಲಬ್ಬು ಅಂತ ನಮ್ಮೆಲ್ಲರ ಆಸೆ. ನಾನು ಕ್ಲಬ್ಗೆ ಇವತ್ತು ಕಾರ್ಯಕ್ರಮ ಸಹಕಾರ ನೀಡಿರೋರಿಗೆ ಅಧ್ಯಕ್ಷರ ಪರವಾಗಿ ನಾನು ಮಂಜುನಾಥ್ ವಿ, ಕಾರ್ಯದರ್ಶಿ ನಮ್ಮ ನ್ಯೂಟೌನ್ ಕ್ಲಬ್ಬಿಗೆ, ಈ ದಿನ ಬಂದಿದ್ದ ನಮ್ಮ ಮುಖ್ಯ ಅತಿಥಿಗಳಾದ ಎಸ್ ಆರ್ ವಿಶ್ವನಾಥ್ ಅವರಿಗೆ, ಪ್ರಕಾಶ್ ಕೊಳಿವಾಡ ಅವರಿಗೆ, ಚಲನಚಿತ್ರ ನಟರಾದ ಶೋಭರಾಜ್ ಅವರಿಗೆ, ರಿಚರ್ಡ್ ಲೂಯಿಸ್ ಅವರಿಗೆ, ನಮ್ಮ ತಂಡದವರಿಗೆ, ನಮ್ಮ ಶ್ರೀನಿವಾಸ್ ಅವರಿಗೆ, ನಮ್ಮ SD ಮೂರ್ತಿಯವರಿಗೆ ಎಲ್ಲರಿಗೂ ವಂದನೆಗಳ ರಪ್ಸ. ನಾನು ಈ ಮಾತನ್ನು ಕ್ಲಬ್ಬಿಗೆ ನಾನು 30 ಸದಸ್ಯನಾಗಿದ್ದೀನಿ. ಇವತ್ತಲ್ಲ, 30 ಎಲ್ಲ ಪ್ರತಿಯೊಂದು ಕನ್ನಡ ರಾಜ್ಯೋತ್ಸವದಲ್ಲೂ ಭಾಗವಹಿಸಿದ್ದೇನೆ. ನಮ್ಮದು ಚಿಕ್ಕ ಒಂದು ಸಣ್ಣ ಜಾಗದಿಂದ ಇವತ್ತು ಈ ಬೃಹದಾಕಾರವಾಗಿ ಬೆಳೆದಿದೆ. ಇದಕ್ಕೆ ಮೊದಲನೇ ಮೆಂಬರಿಂದ ಹಿಡಿದು ಈ ಕೊನೆಯವರೆಗೂ ಕೊಟ್ಟಂಥ ಕೊಡುಗೆ ಬಹಳ ಅಪಾರ. ಇವತ್ತು ಈ ಯಲಹಂಕ ಉಪನಗರದಲ್ಲಿ ಪ್ರತಿಷ್ಠಿತವಾದಂಥ ಕ್ಲಬ್ ಅಂದರೆ ಯಲಹಂಕ ಉಪನಗರ ಕ್ಲಬ್. ನಮ್ಮ ಶಾಸಕರಾದಂಥ ವಿಶ್ವನಾಥ್ ಅವರು, ಪ್ರಕಾಶ್ ಕೋಳಿವಾಡ ಅವರು, ಇವರೆಲ್ಲರೂ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕ್ಲಬ್ಬನ್ನು ಇನ್ನಷ್ಟು ಮುಂದುವರಿಸ್ತಾರೆ ಅನ್ನೋದು ನಮಗೆ ಬಹಳ ನಂಬಿಕೆ.
ಶ್ರೀನಿವಾಸನ್. Yes. So we gonna put your hands up.